ಸ್ವಾತಂತ್ರ್ಯ ನಂತರದ ತತ್ರ 70 ವರ್ಷಗಳ ಕಾಲ ಏನೆಲ್ಲ ನಡಿಬೇಕಿತ್ತು ನಡೆಯಲಿಲ್ಲವೋ ಅದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 7 ವರ್ಷ ಇನ್ನೂ ಆಗಿಲ್ಲ ಅವರು ಎಷ್ಟೊಂದು ಸಾಧನೆ ಮಾಡಿ ತೋರಿಸಿದ್ದಾರೆ ಅನ್ನೋದನ್ನು ನನಗೆ ಬಹಳ ಸಂತೋಷ ಅನಿಸ್ತದೆ, ಬಹಳ ಹೆಮ್ಮೆ ಅನಿಸ್ತದೆ. ಈ ಸಂದರ್ಭದಲ್ಲಿ ನನಗೆ ಇನ್ನೊಂದು ಬಹಳ ಸಮಾಧಾನಕರವಾದ ವಿಚಾರ ಅಂದರೆ Article 370 ನರೇಂದ್ರ ಮೋದಿ ಅವರು ಬಂದ ನಂತರ ಇವತ್ತು ಕಾಶ್ಮೀರ ಕೂಡ ಅವರು ಬಿಡಿಸಿದ್ದಾರೆ. ಅಲ್ಲಿ ಏನು ಇಷ್ಟು ವರ್ಷದ ಅನಾಹುತಗಳನ್ನು ತಪ್ಪಿಸಿದ್ದಾರೆ. ದೈವ ಸಂಕಲ್ಪ ಇತ್ತೇನೋ, ಮೋದಿಯವರ ಕಾಲದಲ್ಲೇ ರಾಮ ಮಂದಿರ ಆಗಬೇಕು, ಜನತಾ BJP ಸರ್ಕಾರ ಇದ್ದಾಗ ಆಗಬೇಕು ಅಂತ ಏನೇನು ನಮ್ಮ ಆಸೆಗಳಿದ್ದು ಅವೆಲ್ಲವೂ ನಿಜಕ್ಕೂ ಈಡೇರ್ತಾ ಇದೆ. 2 ಸೀಟುಗಳ MP ಸೀಟ್ಸ್ನಿಂದ 98 ಇವತ್ತು ನರೇಂದ್ರ ಮೋದಿಯವರು ಏನು ಪ್ರಧಾನಿಯಾಗಿ ನಮ್ಮೆಲ್ಲರಿಗೂ ಬಹಳ ಸಂತೋಷ ಇದೆ. ಅವರು ಬಂದಾಕ್ಷಣ ಏನು ತಾವು ಹೇಳ್ತಿದ್ರಿ ಇಷ್ಟೊತ್ತು ಇಷ್ಟೊಂದು ಸುದೀರ್ಘ ಕಾಲ ಹೋರಾಟ, ನಂತರ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ನಡೆದು ಅಂತ ಅದೇನೋ ದೈವ ಸಂಕಲ್ಪ ಇತ್ತೇನೋ, ಮೋದಿಯವರ ಕಾಲದಲ್ಲೇ ರಾಮ ಮಂದಿರ ಆಗಬೇಕು, ಜನತಾ BJP ಸರ್ಕಾರ ಇದ್ದಾಗ ಆಗಬೇಕು ಅಂತ ಏನೇನು ನಮ್ಮ ಆಸೆಗಳಿದ್ದು ಅವೆಲ್ಲವೂ ನಿಜಕ್ಕೂ ಈಡೇರ್ತಾ ಇವೆ. ಅದೇ ನನಗೆ ಬಹಳ ಹೆಮ್ಮೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ನಂತರದ 55-60 ವರ್ಷಗಳ ಕಾಲ, ಹತ್ತತ್ರ 70 ವರ್ಷಗಳ ಕಾಲ ಏನೆಲ್ಲ ನಡೆದೇ ಇತ್ತು, ಏನೇನು ನಡಿಬೇಕಿತ್ತು ನಡೆಯಲಿಲ್ಲವೋ ಅದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 7 ವರ್ಷ ಇನ್ನೂ ಆಗಿಲ್ಲ ಅವರು ಎಷ್ಟೊಂದು ಸಾಧನೆ ಮಾಡಿ ತೋರಿಸಿದ್ದಾರೆ ಅನ್ನೋದನ್ನು ನನಗೆ ಬಹಳ ಸಂತೋಷ ಅನ್ನಿಸ್ತಿದೆ, ಬಹಳ ಹೆಮ್ಮೆ ಅನ್ನಿಸ್ತಿದೆ. ನಾನೊಂದು ಈಗ ನನಗೆ 72 ಹೆಚ್ಚು ಕಡಿಮೆ ಸಿನಿಮಾದಲ್ಲಿ ಪಾರ್ಟ್ ಮಾಡೋದು ಬಾಳಿ ಕಡಿಮೆ ಮಾಡಿದ್ದೀನಿ. ನಾನು ಸದಾ ಈಗ ನೋಡೋದೇ ಹೆಚ್ಚಾಗಿ TV, ಅದು ಕೂಡ ದೂರದರ್ಶನ ಹಾಕಿ ಮೋದಿಯವರ ಸಾಧನೆಗಳು, ಅವರು ಮಾಡುವ ಚಮತ್ಕಾರಗಳನ್ನು ನೋಡುತ್ತಲೇ ಅದರಲ್ಲಿ ರಾಮ ಮಂದಿರದ ತಾವು ಏನು ಹೇಳಿದ್ರು ಅದು ಕೂಡ ಅದಕ್ಕೆ ಸೇರಿದ್ದು, ಅದೆಲ್ಲ ಯುಗ ಅವರ ನೇತೃತ್ವದಲ್ಲಿ ಇದೆಲ್ಲ ಘಟಿಸ್ತು ಅನ್ನೋದೇ ನನಗೆ ಭಾಳ ಸಂತೋಷ. ಈ ಸಂದರ್ಭದಲ್ಲಿ ನನಗೆ ಇನ್ನೊಂದು ಬಹಳ ಸಮಾಧಾನಕರವಾದ ವಿಚಾರ ಅಂದರೆ Article 370 ಅದ್ರ ಕುರಿತು ತಮಗೆಲ್ಲ ಗೊತ್ತಿದೆ, ಕಾಶ್ಮೀರದ ಕುರಿತಿದೆ. ಇವತ್ತು ಮೋದಿಯವರು ಬಂದ ನಂತರ ಏನೆಲ್ಲ ಅಲ್ಲಿ ಬದಲಾವಣೆಗಳಾದವು ಅಂತ, ಯಾತಕ್ಕಂದರೆ ಇದು ಬಹಳ ಜನರಿಗೆ ಗೊತ್ತಿಲ್ಲ ಅಂತ ಅದನ್ನು ನಾನು ಹೇಳಿಸುತ್ತೇನೆ. ನನ್ನ ಪೂರ್ವಜರು ಕಾಶ್ಮೀರದವರು, ಅನಂತನಾಗನವರು, ಅದಕ್ಕೆ ನನ್ನ ಹೆಸರು ಅನಂತನಾಗ. 1526ರಲ್ಲಿ ಬಾಬರ್ ಹಿಂದೂಸ್ತಾನಕ್ಕೆ ಬಂದ ನಂತರ ಏನೆಲ್ಲ ಘಟನೆಗಳು, ಬಾಬರಿ ಮಸೀದಿ ಇವೆಲ್ಲ ದೇವಸ್ಥಾನ ಕೆಡವಿ ಎಲ್ಲ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ನಂತರ ಅಲ್ಲೆಲ್ಲ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಾಶ್ಮೀರದಲ್ಲೂ ಕೂಡ ಈ ಧರ್ಮಾಂತರಗೊಳಿಸುವುದು ಬಹಳ ನಡೆಯಿತು. ಆವಾಗ ಅಲ್ಲಿಯ ಸಾರಸ್ವತ 300 ಕುಟುಂಬಗಳು ಶಂಕರಾಚಾರ್ಯರ ಫಾಲೋವರ್ಸ್, ಅವರವರ ಡೇಟೀಸ್ ಮನೆದೇವರುಗಳನ್ನು ತಗೊಂಡು ಅಲ್ಲಿನ ಕಾಶ್ಮೀರ ಬಿಟ್ಟು ಕೆಳಗೆ ಬಂದು ಗೋವಾದಲ್ಲಿ ನೆಲೆ ಆಗ್ತಾ ಇದ್ದಾಗೆ ಅಲ್ಲೇನು ಇಸ್ಲಾಮಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದರೋ ಇಲ್ಲಿ ಕ್ರಿಶ್ಚಿಯಾನಿಟಿ ಕನ್ವರ್ಷನ್ಸ್. ನಂತರ ಯಾರೋ ಹಿರಿಯರಿಗೆಲ್ಲ ಹೇಳಿ 300 ಕುಟುಂಬಗಳು ಅಷ್ಟೇ, ಆಗ 300 ಜನ, ಎಷ್ಟು ಕಡಿಮೆ ಕುಟುಂಬಗಳು, 300 ಜನ ಅವರು ಅಲ್ಲಿಂದ ಶೃಂಗೇರಿಗೆ ಬಂದರು. ಶೃಂಗೇರಿ ಶಂಕರಾಚಾರ್ಯರು ಅವರಿಗೆ ಆಗ ನಗರ ಸಂಸ್ಥಾನ ಅಂತಂದಿತ್ತು, ಈಗ ಹೊಸನಗರ ಅದ ಕಡೆ ಅಲ್ಲಿ ಶಿವಪ್ಪ ನಾಯಕರ ರಾಜ್ಯ. ನಮ್ಮ ಗಿರೀಶ್ ಕಾರ್ನಾಡರು ಇತ್ತೀಚೆಗೆ ಕೆಲವು 1-2 ವರ್ಷಗಳ ಹಿಂದೆ ನಿಧನರಾದರು. ಅವರು ತಮ್ಮ ಆತ್ಮಚರಿತ್ರೆ ಬರೆದಿದ್ದರು, ಒಂದು ಇನ್ ದ ಸೆನ್ಸ್ ಬಯೋಗ್ರಫಿ. ಅದರಲ್ಲಿ ಅವರಿಗೆ ಅನಿಸಿದಂತೆ ಬರೆದರು, ಆದರೆ ಬಹಳ ಟೀಕೆಗೆ ಗುರಿಯಾದರು. ಸ್ವಲ್ಪ ಬರೆದಿದ್ದು ಜಾಸ್ತಿ, ಪುಟಗಳು ಜಾಸ್ತಿ ಇದ್ದವು. ಇದು ನಾನು ಮೊದಲನೇ ಭಾಗ, ಎರಡನೇ ಭಾಗ ಬರೀತೀನಿ ಅಂತಂದರು. ಆದರೆ ಈ ಟೀಕೆಗಳನ್ನು ನೋಡಿ ಅವ್ರಿಗೆ ಬೇಸರವಾಯ್ತೇನೋ, ಅದನ್ನು ಬರೆಯೋ ಪ್ಲ್ಯಾನ್ ನಾನು ಬಿಟ್ಟಿದ್ದೀನಿ, ಬೇರೇನೋ ಬರೀತೀನಿ ಅಂತಲ್ಲ, ರಾಕ್ಷಸ ತಂಗಡಿ ಅಂತ ಒಂದು ನಾಟಕ ಬರೆದು ಅದು ಅವರ ಕೊನೆಯ ಕೃತಿ. ಅದರಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯವನ್ನು 1565 ಅಲ್ಲಿ ವಿಜಯನಗರವನ್ನು ಅಟ್ಯಾಕ್ ಮಾಡುವ ಅಹಮದ್ನಗರದ ಬಾದಶಾ, ಬಿಜಾಪುರದ ಬಾದಶಾ ಗೋಲ್ಕೊಂಡ ಅವತ್ತು ಇವರು 3 ಅಟ್ಯಾಕ್ ಮಾಡಿ ವಿಜಯನಗರವನ್ನು ಒಳ್ಳೆ ಹೊಡೆದು ಒಂದೇ ರೀತಿಯಲ್ಲಿ ನಾಶ ಮಾಡಿದರು ಅನ್ನೋದನ್ನು ಆ ಕೃತಿಯಲ್ಲಿ ಬರೆದಿದ್ದಾರೆ. ಹತ್ತತ್ರ ಆ ಸಂದರ್ಭದಲ್ಲಿ
ನನ್ನ ಪೂರ್ವಜರು ಕಾಶ್ಮೀರದಿಂದ ಹೊರಟು ಬಂದಿದ್ದು, ಶೃಂಗೇರಿಗೆ ಬಂದು ಅಲ್ಲಿಂದ ಹೊಸನಗರಕ್ಕೆ ಹೋಗಿ ಹೊಸನಗರದಲ್ಲಿ ಶಿವಪ್ಪ ನಾಯಕರು ಏನು ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕರಾಗಿದ್ದರು. ಅದು ಅವರ ಅಳಿಯ ರಾಮರಾಯ ಅನ್ನೋ ರಾಜನಾಗಿದ್ದರು. ಅಲ್ಲಿ ರಾಜ ಸೀಟಲ್ಲಿ ಕುಳಿತಿರಲಿಲ್ಲ, ಬಟ್ ಸೇನಾಧಿಪತಿ. ಆದರೆ ಅವರೇ ಮುಂದಾಳತ್ವದಲ್ಲಿ ನಡೀತಿತ್ತು. ಅವರನ್ನು ಯಾವತ್ತು ಅವರ ಕೊಲೆ ಆಯಿತು. ಈ ಮಾಂಡಲಿಕರು ರಾಜ ಆದರು. ಅವರು ನಮಗೆ ಕರಾವಳಿಯ ಉದ್ದಕ್ಕೂ ಅಂದರೆ ನೀಲೇಶ್ವರದಿಂದ ಕಾರವಾರವರೆಗೆ ಕರ್ನಾಟಕ ಏನಿದೆ ಈಗ ಕಾಸರಗೋಡು ಕೇರಳಕ್ಕೆ ಹೋಗಿದೆ, ಅಲ್ಲಿ ನಮ್ಮ ಪೂರ್ವಜರಿಗೆ ಇಷ್ಟಿಷ್ಟು ಜಮೀನು ಇಷ್ಟಿಷ್ಟು ನೆಲೆಯೋರೋದಕ್ಕೆ ಅವಕಾಶ ಕೊಟ್ಟರು. ಅಲ್ಲಿಂದ ನಮ್ಮೆಲ್ಲರ ಸಾರಸ್ವತರ ಹೆಸರುಗಳು ಆಯಾ ಊರಿನ ಹೆಸರುಗಳಾದವು. ಸರ್ ನೇಮ್ ಅಂತ ನಾವು ಅದನ್ನು ಇಟ್ಕೊಂಡ್ವಿ. ಎಲ್ಲರೂ ಹೆಚ್ಚಾಗಿ ಎಲ್ಲರ ನಂತರ ಏನೋ ಅಲ್ಲಿ ಮೊದಲು ಏನೋ ಹೆಸರು ಇರ್ತಿತ್ತು, ನಂತರ ಶರ್ಮಾ ಅಂತ ಆ್ಯಡ್ ಮಾಡ್ತಿದ್ರು. ಅದನ್ನು ಈ ಲೋಕಲ್ ಹೆಸರುಗಳನ್ನು ತೊಗೊಂಡು ಅದಕ್ಕೆ ಆ ಊರಿನ ಹೆಸರು. ಹಾಗಾಗಿ ನಮ್ಮ ನಾಗ್ ಅಂತ ಇಟ್ಕೊಂಡಿದ್ದು ನಾಗರಕಟ್ಟೆ ಮನೆತನ. ಗಿರೀಶ್ ಕಾರ್ನಾಡ ಅನ್ನೋದು ಊರಿದೆ, ಶ್ಯಾಮ್ ಬೆನಗಲ್ ಅನ್ನೋದು ಊರಿದೆ, ಪಡುಕೋಣೆ ಕಂಬದ ಕೋಣೆ ಕಾರವಾರ ಕಾಸರಗೋಡು ಕಾಸರಕೋಡು ಹೀಗೆ ನಮ್ಮ. ಸೊ ನಮಗೆ ಒಂದು ಇನ್ನೊಂದು ಬಹಳ ಇದೊಂದು ಎ ವೆರಿ ಪ್ರೌಡ್ ಮೂಮೆಂಟ್. ನರೇಂದ್ರ ಮೋದಿಯವರು ಬಂದ ನಂತರ ಇವತ್ತು ಕಾಶ್ಮೀರ ಕೂಡ ಅವರು ಬಿಡಿಸಿದ್ದಾರೆ. ಅಲ್ಲಿ ಏನು ಇಷ್ಟು ವರ್ಷದ ಅನಾಹುತಗಳನ್ನು ತಪ್ಪಿಸಿದ್ದಾರೆ ಅದರಲ್ಲಿ ಏನಾಗ್ತಿದೆ ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ನಾನು ಇವತ್ತು ಭಾಳ ಹೆಮ್ಮೆಯಿಂದ ಭಾಳ ಇವತ್ತು ತಮ್ಮ ಮುಂದೆ ಹೇಳ್ಕೊಳ್ಳಿದ್ದೆ. ಯಾಕಂದರೆ ಎಲ್ಲಿ ಈ ವಿಚಾರ ಯಾರು ನನಗೆ ಹೇಳಿರಲಿಲ್ಲ. ನಾನು ಅದನ್ನು ಹೇಳೋಕ್ಕೆ ಒಂದು ಸಂದರ್ಭ ಸಿಗದೆ ನಾನು ಅದನ್ನು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಈ ಸಂದರ್ಭದಲ್ಲಿ ನನಗೊಂದು ಇದು ತಮ್ಮ ಮುಂದೆ ವಿದಿತಗೊಳಿಸುವುದಕ್ಕೆ ಒಂದು ಪ್ರೇರಣೆ ಸಿಕ್ತು. ಅದಕ್ಕಾಗಿ ಹೇಳಿದ್ದೀನಿ. ರಾಮ ಭವ್ಯ ರಾಮ ಮಂದಿರಕ್ಕೆ ನನ್ನ ಕೈಲಾದಷ್ಟು ನನ್ನ ಸ್ನೇಹಿತರು ಬಂಧುಗಳ ಜೊತೆ ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಸುನೀಲ್ ಪುರಾಣಿಕರ ಮೂಲಕ ಆ ಪ್ರಯತ್ನವನ್ನು ಸಾಧಿಸ್ತೀನಿ ಅಂತ ತಮ್ಮ ಹತ್ರ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ, ವಂದೇ ಮಾತರಂ.